ಆರ್ ಪಾರ್ ಚಿತ್ರಗಳ ಜೊತೆಯಲ್ಲಿ ಕಮಾಲ್ ಆಮ್ರೋಹಿ ಅವರ ಪಾಕೀಸಾ ಹಾಗೂ ರಜಿಯಾ ಸುಲ್ತಾನ ಈ ಚಿತ್ರಗಳಿಗೂ ಛಾಯಾಗ್ರಹಣವನ್ನ ಮಾಡಿದ್ದಾರೆ ಸುಳುಹು ಮೂರು ಎರಡ್ ಸಾವಿರದ ಎಂಟರಲ್ಲಿ ಅವರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಿದೆ ವಿ ಕೆ ಮೂರ್ತಿ ಅಂತ ಬಹಳ ಆತ್ಮವಿಶ್ವಾಸದಿಂದ ಹೇಳ್ತಾ ಇದ್ದೀರಾ ಉತ್ತರ ಸರಿಯಾ ನೋಡೋಣ ವೆಂಕಟರಾಮ ಪಂಡಿತ್ ಕೃಷ್ಣಮೂರ್ತಿ ಕೃಷ್ಣ ಮೂರ್ತಿ ವಿಕೆ ಮೂರ್ತಿ ಗೊತ್ತು ಆದ್ರೆ ವೆಂಕಟರಾಮ ಪಂಡಿತ್ ಕೃಷ್ಣಮೂರ್ತಿ ಆತ್ಮಕೃತಿಯು ಸಹ ಉಮಾರಾವ್ ಬಿಸಿಲು ಕೋಲು ಅಂತ ಹೇಳಿ ಉಮಾರಾವ್ ಅವರು ಹೌದು ಹಾಗಾಗಿ ಮುಂಬೈಯಲ್ಲಿ ಸುದೀರ್ಘ ಕಾಲ ಇದ್ದವರು ವಿ ಕೆ ಅವರಿಗೆ ಬಹಳ ಹತ್ತಿರ ಅವರು ಅವರು ಆತ್ಮಚರಿತ್ರೆಯನ್ನು ಬರೆದಿದ್ದಾರೆ ನಮ್ಮ ಕಾರ್ಯಕ್ರಮದಲ್ಲೂ ಪರಿಚಯ ಮಾಡಿದ್ದೇವೆ ಬಹಳ ಸೊಗಸಾದ ಕೃತಿ ಈಗ ನಾಲ್ಕೂ ಪುಸ್ತಕ ಕೊಟ್ಟಿದ್ದೇನೆ ದತ್ತಾತ್ರಿಯವರೇ ತಾವು ಅಭಿವ್ಯಕ್ತಮ ತಮ್ಮ ಅಭಿವ್ಯಕ್ತ ಅಭಿವ್ಯಕ್ತಿಯ ಮಾಧ್ಯಮವಾಗಿ ಬರಹವನ್ನ ಆಯ್ಕೆ ಮಾಡ್ಕೊಂಡ್ರೂ ಸಹ ತಾವು ಕವನಗಳನ್ನು ಬರೆದಿದ್ದೀರಾ ಪ್ರಬಂಧಗಳನ್ನು ಬರೆದಿದ್ದೀರಾ ಆ ಕಾದಂಬರಿಯನ್ನ ಬರೆದಿದ್ದೀರಾ ಈಗ ವಸುಧೇಂದ್ರ ಅಂದ ಕೂಡಲೇ ನಮ್ಮ ಮನಸ್ಸಲ್ಲಿ ಥಟ್ ಅಂತ ಮೂಡೋದು ಅವರ ಪ್ರಬಂಧಗಳು ಲಲಿತ ಪ್ರಬಂಧಗಳು ಲಲಿತ ಪ್ರಬಂಧಗಳು ವಸುಧೇಂದ್ರ ಅಂದ್ರೆ ಲಲಿತ ಪ್ರಬಂಧಗಳು ಅಂತ ಆದ್ರೆ ಅಂದ ಕೂಡಲೇ ಹಾಗೆ ನಮಗೆ ಥಟ್ ಅಂತ ಗುರುತಿಸ್ ಆಗ್ತಾ ಇಲ್ಲ ಯಾವುದು ತಮ್ಮ ಆದ್ಯ ಕ್ಷೇತ್ರ ಆ ಕ್ಷೇತ್ರವನ್ನ ಯಾವ್ದನ್ನ ಯಾಕೆ ತಾವು ಇಷ್ಟಪಡ್ತೀವಿ ನಾನು ಮೊದಲು ಕವಿತೆಗಳನ್ನು ಬರೆಯೋದಕ್ಕೆ ಪ್ರಾರಂಭ ಮಾಡದೆ ನನಗಿಂದು ಸ್ಪಷ್ಟವನ್ನ ನೆನಪಿದೆ ನಾನು ಆಗಿಂದು ಹೈಸ್ಕೂಲ್ ಓದ್ತಾ ಇದ್ದೆ ನಾನು ಸ್ಕೂಲಿಂದ ಮನೆಗೆ ಬರಬೇಕಾದ್ರೆ ಒಂದು ಅಲ್ಲಿ ಒಂದು ಒಂದು ಕೆರೆ ಸಿಗುತ್ತೆ ಆ ಕೆರೆ ಏರಿಯ ಮೇಲೆ ಬರಬೇಕು ಚಿಕ್ಕಮಗಳೂರಿನಲ್ಲಿ ಅಲ್ಲಿ ಅಲ್ಲಿ ನಾನು ಬರಬೇಕಾದ್ರೆ ನೀವು ಚಿಕ್ಕಮಗಳೂರಿನಲ್ಲಿ ನೀವು ಚಿಕ್ಕಮಗಳೂರಿಗೆ ಹೋದರೆ ಮುಳ್ಳಯ್ಯನಗಿರಿನ ನೀವು ಒಂಥರ ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅಷ್ಟು ದೊಡ್ಡ ಒಂಥರ ವ್ಯೂ ಕೊಡುತ್ತೆ ಅದು ನನಗೆ ಆ ಅಲ್ಲಿ ಆ ಗಿರಿನ ನೋಡಿದಾಗಲೆಲ್ಲ ನನಗೆ ಕವಿತೆ ಬರೀಬೇಕು ಅಂತ ಅನಿಸ್ತಾ ಇತ್ತು ಒಂದು ಸಲ ಒಂದು ಕವಿತೆ ಬರೆದೆ ಅದನ್ನು ನನ್ನ ಹೈಸ್ಕೂಲ್ ಕನ್ನಡ ಮೆಸ್ಟಿಗೆ ನಾನು ತೋರಿಸಿದೆ ಅದನ್ನು ಅವ್ರಿಗೆ ಭಾಳ ಖುಷಿಯಾಯಿತು ಮತ್ತು ಅವರು ಅದನ್ನು ಒಂದು ನನ್ನ ಒಂದು ಒಂದು ಕವಿಗೋಷ್ಠಿ ಕಳಿಸಿದ್ರು ಅವರು ನನ್ನ ಓದು ಅಂತ ಆ ಕವಿಗೋಷ್ಠಿಯಿಂದ ನನಗೆ ಭಾಳ ಪ್ರೋತ್ಸಾಹ ಕೊಟ್ಟರು ಅಲ್ಲಿ ಅಲ್ಲಿ ನನ್ನ ನಾನೊಬ್ಬನೇ ಚಿಕ್ಕವನು ಅಲ್ಲಿ ದೊಡ್ಡವರಿದ್ದರು ಹಾಗೆ ನನಗೆ ಒಂಥರ ನನಗೆ ಕವಿತೆ ಬರೀಬೇಕು ಅಂತ ಅನ್ನಿಸ್ತು ಅವತ್ತಿಂದ ಆ ಕವಿತೆಗಳನ್ನು ಬರೆದೆ ನನ್ನ ಮೊದಲ ಪುಸ್ತಕ ನಿಜವಾಗಲೂ ಒಂದು ಕವಿತಾ ಸಂಕಲನ ಅದು ಅದಾದ ಮೇಲೆ ನಾನು ಅಂಕಣ ಬರೆಯೋದಕ್ಕೆ ಪ್ರಾರಂಭ ಮಾಡಿದೆ ದಟ್ಸ್ ಕನ್ನಡ ಡಾಟ್ ಕಾಮ್ಗೋಸ್ಕರ ಅಂಕಣಗಳನ್ನು ಬರೆದೆ ಆಮೇಲೆ ನನಗೆ ಈ ಕಾದಂಬರಿ ಬರೀಬೇಕಾದ್ರೆ ಈ ನನ್ನ ಮಧುಳ ಕಾದಂಬರಿ ದ್ವೀಪ ವಹಿಸಿ ಬರೀಬೇಕಾದ್ರೆ ಅದು ಅದು ವಸ್ತು ಹೊಡೆದಾಗ ಆ ವಸ್ತುವಿಗೆ ಒಂಥರ ಎಷ್ಟು ಮುಖ ಇತ್ತು ಅಂದರೆ ನನಗೆ ಇದನ್ನು ಕಾದಂಬರಿ ಅಲ್ಲದೆ ಬೇರೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನ್ನಿಸ್ತು ಹಾಗಾಗಿ ನಾನು ಅದು ದೀರ್ಘ ದೀರ್ಘ ಬರವಣಿಗೆನ ತಗೊಂಡೆ ಈಗ ನನಗನ್ಸುತ್ತೆ ಕಾದಂಬರಿ ಬರಹವೇ ಬಹುಶಃ ನನಗೆ ಒಂಥರ ನನ್ನ ನೇಟಿವ್ ಅನಿಸುತ್ತೆ ಬಹುಶಃ ನನ್ನ ಕಾದಂಬರಿ ಬರಹದಲ್ಲೇ ನನಗೆ ಜಾಸ್ತಿ ಯಶಸ್ಸು ಸಿಗುತ್ತೆ ಅಂತ ಅನಿಸುತ್ತೆ ಹಾಗಾಗಿ ನಾನು ಅದಕ್ಕೆ ನಾನು ಜಾಸ್ತಿ ನೋಡ್ತಾ ಇದ್ದೀನಿ ನಾನು ಹಾ ಬಹಳ ಸಂತೋಷ ದತ್ತಾತ್ರೇಯವರೇ ಯಾವುದಾದ್ರೂ ತಮ್ಮ ಬರಹದ ಒಂದು ಶೈಲಿ ಹೇಗಿದೆ ಅಂತ ನಮ್ಮ ವೀಕ್ಷಕರಿಗೆ ಪರಿಚಯ ಮಾಡೋದಕ್ಕೆ ಯಾವುದಾದ್ರೂ ಒಂದು ಭಾಗವನ್ನು ದಯವಿಟ್ಟು ಓದಿ ನನ್ನ ಕಾದಂಬರಿಯ ಒಂದೆರಡು ಪ್ಯಾರಾಗ್ರಾಫ್ ಓದ್ತೀನಿ ಇದರಲ್ಲಿ ಅವನ ಕಥಾ ನಾಯಕ ಲಾಸ್ ಏಂಜಲೀಸ್ ಸಿಟಿನಲ್ಲಿ ಅವನು ಅವನ ಬೈಸಿಕಲ್ನಲ್ಲಿ ಇದಕ್ಕೆ ಆಫೀಸ್ಗೆ ಹೋಗ್ತಾನೆ ಹೆಲ್ಮೆಟ್ ಹಾಕಿಕೊಂಡು ಆಫೀಸಿನ ಬ್ಯಾಗನ್ನು ಬ್ಯಾಕ್ ಪ್ಯಾಕ್ ಮಾಡಿಕೊಂಡು ಬೈಸಿಕಲನ್ನು ಹೊರಗೆ ತಂದಾಗ ಯುದ್ಧಕ್ಕೆ ಹೊರಟ ತೀರ ಎಂದು ವಾಣಿ ಆಡಿಕೊಂಡಳು ಬೆಳಗಿನ ಎಂಟು ಗಂಟೆಯಾದರೂ ಮುಂದಿನ ಹತ್ತು ಅಡಿಗಳನ್ನು ಮೀರಿ ಕಾಣದಂತೆ ದಟ್ಟವಾಗಿ ಮಂಜು ಮುಸುಕಿರುತ್ತಿತ್ತು ತಲೆ ಸವರಿದಂತೆ ಹಾದು ಹೋಗಿ ರಸ್ತೆಯ ಕೊನೆಯ ಬದಲಾಗುತ್ತಿರುವ ಸಿಗ್ನಲ್ ಲೈಟ್ನಲ್ಲಿ ಕರಗಿದಂತೆ ಕಾಣುವ ಮಂಜು ಅಡಗಿ ಕುಳಿತಂತೆ ಅರೆಮರೆಯಾಗಿ ಕಾಣುವ ಅಕ್ಕಪಕ್ಕದ ಮನೆಗಳು ಪಶ್ಚಿಮದ ಸಮುದ್ರ ತೀರದಿಂದ ತಣ್ಣಗೆ ಬೀಸುವ ಗಾಳಿ ಮಂಜು ಸರಿದಂತೆಲ್ಲ ದೂರದ ಹಿಮಾವೃತ ಬೆಟ್ಟಗಳು ತಿರುವುಗಳಲ್ಲಿ ಕಂಡು ನನ್ನ ಬೈಸಿಕಲ್ಲು ಮುಂದೆ ಸಂಚರಿಸದಂತೆ ಹತ್ತಿರದ ಕಟ್ಟಡಗಳಿಂದ ಮರೆಯಾಗುತ್ತಿದ್ದವು ಆಗಲೇ ಬಿಗ್ ಬೇರ್ ಮೌಂಟನಿನ ಮೇಲೆ ಎಷ್ಟೊಂದು ಹಿಮ ಬಿದ್ದಿದೆ ನೋಡು ಎಂದು ಕಣ್ಣು ಕಿರಿದಾಗಿಸಿ ಬೆಟ್ಟಗಳ ಕಡೆ ನೋಡುತ್ತಾ ರಸ್ತೆ ದಾಟಲು ಕಾಯುತ್ತಿದ್ದ ತೆಳ್ಳನೆಯ ಮುದುಕ ನನ್ನೊಡನೆ ಮಾತನಾಡುತ್ತಿದ್ದ ಡೆನ್ವರ್ನಲ್ಲಿರುವ ನನ್ನ ತಂಗಿ ಆಡಿಕೊಳ್ಳುತ್ತಾಳೆ ನಮ್ಮ ಮನೆಯ ಬ್ಯಾಕ್ಯಾರ್ಡ್ನಲ್ಲಿ ಬಿದ್ದಷ್ಟು ಸ್ನೋ ನಿಮ್ಮ ಇಡೀ ಬೆಟ್ಟದ ಸಾಲುಗಳನ್ನು ಸೇರಿಸಿದರೂ ಬೀಳುವುದಿಲ್ಲ ಎಂದು ಆದರೂ ನೋಡು ಈ ಬೆಟ್ಟಗಳ ಮೇಲೆ ಸ್ವಲ್ಪ ಹಿಮ ನಿಂತರೂ ನಮ್ಮ ಇಡೀ ದಕ್ಷಿಣ ಕ್ಯಾಲಿಫೋರ್ನಿಯಾ ಮದುವಣ ಗಿತ್ತಿಯಂತೆ ಹೇಗೆ ಸಂಭ್ರಮದಲ್ಲಿ ಕಾಣುತ್ತದೆ ಅರವತ್ತೈದು ವರ್ಷಗಳಿಂದ ಈ ಸಂಭ್ರಮವನ್ನು ನೋಡುತ್ತಾ ಬಂದಿದ್ದೇನೆ ಮುದುಕನಿಗೆ ವಿದಾಯ ಹೇಳಿ ನನ್ನ ಬೈಸಿಕಲ್ ಮುಂದೆ ಜಾರುತ್ತಿತ್ತು ಸಾಕ ಸೊ ಸಾಗಿದೆ ದತ್ತಾತ್ರೇಯವರೇ ವಸುದೇಂದ್ರ ತಮ್ಮ ಬರಹಗಳಲ್ಲಿ ತಾಯಿ ಪದೇ 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 ಕಾಣಿಸ್ಕೋತಾಳೆ ನಮ್ಮಮ್ಮ ಅಂದರೆ ನನಗಿಷ್ಟ ಆ ಶೀರ್ಷಿಕೆ ಇದೆಯಲ್ಲ ಆ ಶೀರ್ಷಿಕೆನೇ ಎಷ್ಟು ಆತ್ಮೀಯತೆ ನಮಗೆ ತಂದು ಕೊಡುತ್ತೆ ಅಂತ ಹೇಳ್ತಂದ್ರೆ ಅದನ್ನು ವಿವರಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ ಗೊತ್ತಿಲ್ಲ ಯಾಕೆ ಅಷ್ಟೊಂದು ಅಮ್ಮ ನನ್ನ ಇದ್ರಲ್ಲಿ ಬರ್ತಾಳೆ ಅಂತ ಗೊತ್ತಿಲ್ಲ ಆಕ್ಚುಲಿ ನಮ್ಮಮ್ಮ ಸ್ವಲ್ಪ ಅಹ್ ಏನ್ ಹೇಳ್ತೀರಾ ಗಟ್ಟಿಗಿತ್ತಿ ಈ ತರ ಪರ್ಸ್ನಾಲಿಟಿ ಅಪ್ಪ ತುಂಬಾ ಮೆದು ಮತ್ತು ಬಹಳ ಒಳ್ಳೆ ಜನ ಅಂತ ಏನ್ ಹೇಳ್ತೀರ ಹಾಗ ಅಪ್ಪ ಅಮ್ಮ ಹಂಗಲ್ಲ ಅಮ್ಮ ಜೋರು ಜಗಳಾಡಂತರು ಬಟ್ ಅಮ್ಮನೇ ಕಾಡೋದು ಹೆಚ್ಚು ನನ್ನನ್ನು ನನ್ನ ಕಥೆಗಳಲ್ಲೆಲ್ಲ ಸಿಕ್ಕಾಬಿಟ್ಟೆ ಬರ್ತಾಳೆ ಅದು ಅಮ್ಮಗೆ ಒಂದು ಇದು ಇತ್ತು ಒಂದು ಬೇಸರ ಇತ್ತು ನೀನ್ ಸರ್ಕಾರಿ ಕೆಲ್ಸಕ್ಕೆ ಸೇರ್ಲಿಲ್ಲ ನಿನ್ಗೆ ಪಿನ್ಶನ್ ಪೆನ್ಷನ್ ಬರಲ್ಲ ಪೆನ್ಷನ್ ಬರಲ್ಲ ಅಂತ ಯಾವಾಗ್ಲೂ ಬೇಜಾರ್ ಮಾಡ್ಕೊಳ್ತಿರ್ಲಿಲ್ಲ ನಮ್ಮಮ್ಮ ನಿ ಪಿಂಚಣಿ ಬರಲ್ಲ ನಿನ್ಗೆ ರಿಟೈರ್ಡ್ ಆದ್ಮೇಲೆ ಅಂತ ಹೋಗ್ಲಿ ಬಿಡಮ್ಮ ಇಲ್ದಿದ್ರೆ ಇಲ್ಲ ಅಂತ ಹೇಳ್ತಾ ಇದ್ದೆ ಆಮೇಲೆ ನನ್ನ ಅಮ್ಮನ್ ಬಗ್ಗೆ ಬರೋದ್ ಪುಸ್ತಕಗಳು ಎಷ್ಟು ಖರ್ಚಾಗ್ತಾ ಇದೆ ಅಂದ್ರೆ ನಮ್ಮಅಮ್ಮ ಒಂಥರ ಬೇರೆ ರೀತಿಯಲ್ಲಿ ನಂಗೆ ಪಿಂಚಣಿ ತರಿಸ್ಕೊಡ್ತಾಳೆ ನಮ್ಮ ಮುಂದೆ ಅಂತ ಅನಿಸ್ತಾ ಇದೆ ನನ್ನ ಪುಸ್ತಕಗಳನ್ನು ಓದುಗರು ಕೊಂಡು ಕೊಂಡು ನನಗೆ ಪಿಂಚಣಿ ಬರುತ್ತೆ ನಮ್ಮ ಅಮ್ಮನ ಮುಖಾಂತರ ಅಂತ ಅನಿಸ್ತಾ ಇತ್ತು ಚಿಕ್ಕ ನಂಗೆ ಸೊ ಬಹಳ ಇಷ್ಟಪಡ್ತಾರೆ ಕೆಲರ್ ಅಮ್ಮನ ಬಗ್ಗೆ ಬರೆದಿದ್ದೇನ ಬಟ್ ಬಹುಶಃ ಆಯ್ತು ಬೇರೆ ತರದ್ ಬರಿತಾ ಇದೀನಿ ನಾನು ಬೇರೆ ವಸ್ತುಗಳನ್ನು ಹುಡುಕಾಟ ಮಾಡ್ತಾ ಇದೀನಿ ಬಟ್ ಆ ಹೊತ್ತಿನಲ್ಲಿ ಆದ್ರೂ ಅಮ್ಮನ ಬಗ್ಗೆ ತಾವು ಬರ್ದಿರೋ ಬರಹಗಳು ಕೊಡುವಂತಹ ಆತ್ಮೀಯತೆ ಇದೆಯಲ್ಲ ಅದು ನಿಜಕ್ಕೂ ಅದಕ್ಕೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯೂ ಸಹ ಬಿಡಿ ಪ್ರಶಸ್ತಿ ಬೇರೆ ಬಟ್ ನನಗೆ ಸುಮಾರು ಸಾವಿರಾರು ಜನ ಕಾಲ್ ಮಾಡಿ ಕರೆ ಮಾಡಿಬಿಟ್ಟು ಪುಸ್ತಕ ಓದಿದ್ಮೇಲೆ ಇನ್ ಮುಂದೆ ನಮ್ಮ ತಾಯಿಯನ್ ಯಾವತ್ತು ನೋಯಿಸ್ ನಂಗ್ ನೋಡ್ಕೊಳ್ತೀನಿ ಸರ್ ನಾನು ಅಂತ ಹೇಳಿದ ಅದು ಬಹಳ ಸಂತೃಪ್ತಿಯನ್ನ ಕೊಟ್ಟಿದೆ ನಂಗ್ ಬಹಳ ಸಂತೃಪ್ತಿಯನ್ ಕೊಟ್ಟಿದೆ ನಂಗೆ ಅಂದ್ರೆ ಪುಸ್ತಕ ತಾಯಿಯನ್ನು ಪ್ರೀತಿಸುವುದು ಹೇಗೆ ಅಂತ ಬರೆದ ಪುಸ್ತಕ ಅಲ್ಲ ಅದು ಸೊ ನನ್ನ ನನ್ನ ರೀತಿ ನನ್ನ ಇದನ್ನ ನಾನ್ ವ್ಯಕ್ತಪಡಿಸಿದ ಎಷ್ಟೊಂದ್ ಜನರಿಗೆ ಅದು ತಮ್ಮದೇ ಕತೆ ತಮ್ಮದೇ ನೋವು ಅಂತ ಅನ್ಸಿ ಆ ರೀತಿ ಒಂದು ಮನ ಪರಿವರ್ತನೆ ಆಗ್ಬೇಕು ಅಂತ ಆಯ್ತಲ್ಲ ಅದು ನಂಗೆ ಬಹಳ ಖುಷಿ ಕೊಟ್ಟಿದೆ ಬಹುಶಃ ಗೊತ್ತಿಲ್ಲ ಮತ್ತು ಯಾವ್ಯಾವ ರೂಪದಲ್ಲಿ ಯಾರ್ಯಾರು ನಮ್ಮ ನಮ್ಮನ್ನು ಪ್ರೀತಿ ಮಾಡಿದವರೇ ಬರ್ತಾರೆ ಯಾವಾಗಲೂ ಪ್ರಶ್ನೆಗಳಲ್ಲವಾ ದತ್ತಾತ್ರೇಯವರೇ ತಾವು ತ್ರಿವೇಣಿ ಶ್ರೀನಿವಾಸರಾವ್ ಅವರ ಜೊತೆ ಸೇರಿಕೊಂಡು ಒಂದಷ್ಟು ಪ್ರಬಂಧಗಳ ಸಂಕಲನ ಮಾಡಿದ್ದೀರಿ ತಾವು ಅಮೆರಿಕದಲ್ಲಿ ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಅದನ್ನ ಆ ಪುಸ್ತಕವನ್ನ ನಮ್ಮ ಕಾರ್ಯಕ್ರಮದಲ್ಲೂ ನಾವು ಪರಿಚಯ ಮಾಡ್ಕೊಟ್ರಿ ಅಲ್ಲಿ ಅಮೆರಿಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಕನ್ನಡ ಬರೆಯೋದನ್ನು ಇನ್ನೂ ಉಳಿಸ್ಕೊಂಡಿದಾರಾ ಅಂತ ನಮ್ಗೆ ಆಶ್ಚರ್ಯ ಆಗುತ್ತೆ ನಮಗೆ ಕೆಲವರನ್ನ ನೋಡಿದಾಗ ನಮ್ಗೆ ಏನ್ ಅನ್ಸುತ್ತೆ ಅಂದ್ರೆ ಅವರ ಆರು ತಿಂಗಳು ಅಮೆರಿಕಕ್ಕೆ ಹೋಗಿ ಬಂದರೆ ಅಮೆರಿಕದಲ್ಲೇ ಹುಟ್ಟು ಬೆಳೆದವರೇನೋ ಅನ್ನೋ ರೀತಿಯಲ್ಲಿ ತಮ್ಮ ವರ್ತನೆ ಭಾಷೆ ನಡೆ ನುಡಿ ಎಲ್ಲ ಬದಲಾವಣೆ ಆಗಿಬಿಡುತ್ತೆ ಆದರೆ ಈ ಪ್ರಬಂಧವನ್ನ ಓದಿದಾಗ ಕನ್ನಡವನ್ನ ಇಷ್ಟು ಸೊಗಸಾಗಿ ಜನ ಇನ್ನೂ ಇದ್ದಾರಾ ಅಂತ ಅನ್ಸುತ್ತೆ ಅಲ್ಲೂ ಬಹಳಷ್ಟು ಒಳ್ಳೆಯ ಬರಹಗಾರರಿದ್ದಾರೆ ಆ ಮಾತನ್ನ ಹೇಳಲೇಬೇಕು ಮತ್ತೆ ನಾವು ಈ ಸಂಕಲನವನ್ನ ತರ್ತಿದ್ದಾಗ ಇದು ಪ್ರಬಂಧ ಸಂಕಲನ ಮತಿಸಿದಷ್ಟು ಮಾತು ಅಂತ ನಾವು ನಾವು ಆತರ ಏನು ಅಂತ ತುಂಬಾ ದೊಡ್ಡದಾಗಿ ನಾವು ಫಿಲ್ಟರ್ ಮಾಡೋದಕ್ಕೆ ಹೋಗಲಿಲ್ಲ ಬಟ್ ಬಂದಿರುವಂತಹ ಕ ಪ್ರಬಂಧಗಳಲ್ಲೇ ಒಂಥರ ಗುಣಮಟ್ಟ ಬಹಳ ಚೆನ್ನಾಗಿತ್ತು ಆಮೇಲೆ ಅಲ್ಲೂ ಕೂಡ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಇರುವಂಥದ್ದು ಒಂಥರ ತಮ್ಮ ದಿನನಿತ್ಯದ ಬದುಕು ಮತ್ತು ಭಾರತದೊಂದಿಗಿನ ತಮ್ಮ ಸಂಬಂಧ ಮತ್ತು ಅಲ್ಲಿ ಬಿಟ್ಟು ಬಂದಿರುವಂತಹ ವಿಷಯಗಳು ಕಳಕಳಿ ಪ್ರತಿಯೊಂದು ಕೂಡ ಬಹಳ ಚೆನ್ನಾಗಿ ಬರ್ತಿದ್ದರು ಹಾಗಾಗಿ ಒಂಥರ ಅದು ಸಂಪಾದನೆ ನಮಗೆ ತುಂಬ ಈಸಿ ಆಯಿತು ಅಂತಲೇ ಹೇಳಬೇಕು ಮತ್ತು ಅಲ್ಲಿ ಕರ್ನಾಟಕ ಸಾಹಿತ್ಯ ರಂಗ ಇದನ್ನು ಪ್ರಕಟ ಮಾಡಿರೋದು ಅವ್ರ ಕರ್ನಾಟಕ ಸಾಹಿತ್ಯ ರಂಗ ಕೂಡ ಅಲ್ಲಿ ಅದೊಂದು ಒಂದು ಒಂದೇ ಥರದ ಇಂಟ್ರೆಸ್ಟ್ ಇರುವಂತಹ ಒಂದು ಸ್ಪೆಷಲ್ ಇಂಟ್ರೆಸ್ಟ್ ಗ್ರೂಪ್ ಅದು ಅವರು ಕೂಡ ವರ್ಷಕ್ಕೆ ಎರಡು ವರ್ಷಕ್ಕೆ ಎರಡು ವರ್ಷಕ್ಕೊಮ್ಮೆ ಅಲ್ಲಿ ಒಂಥರ ಸಭೆ ಸೇರಿ ಕನ್ನಡ ಬರಹಗಾರರನ್ನು ಒಂದು ಜಾಗದಲ್ಲಿ ಒಟ್ಟು ಹಾಕಿ ಎರಡು ದಿನ ನಾವು ಪೂರ್ತಿ ಸಾಹಿತ್ಯಿಕವಾಗಿ ಸಾಹಿತ್ಯ ಕನ್ನಡ ಸಾಹಿತ್ಯದ ಬಗ್ಗೆ ಚರ್ಚೆ ಮಾಡ್ತಾಯಿದ್ದು ಹಾಗಾಗಿ ಅಲ್ಲೂ ಕೂಡ ಒಂಥರ ಬರಹ ಕನ್ನಡ ಬರಹದ ಬಗ್ಗೆ ಕಳಕಳಿ ಇರೋರು ಖಂಡಿತ ಇದ್ದಾರೆ ಮತ್ತು ಚೆನ್ನಾಗೂ ಕೂಡ ಬರೀತಾರೆ ಅಲ್ಲಿ ತುಂಬ ಸಂತೋಷ ಇಬ್ಬರೂ ಸಹ ಕನ್ನಡಕ್ಕೆ ನಿಜಕ್ಕೂ ನಿಮ್ಮದೇ ಆದ ರೀತಿಯಲ್ಲಿ ಒಂದು ನಾನು ಇದನ್ನ ಸೇವೆ ಅಂತ ಕರೆಯಕ್ಕೆ ಇಷ್ಟಪಡಲ್ಲ ನಾನು ಸೇವೆ ಅಂತ ಕರೆಯೂ ಸಹ ತಮ್ಮ ಅಭಿವ್ಯಕ್ತಿಯನ್ನ ಕನ್ನಡದ ಮೂಲಕ ವ್ಯಕ್ತಪಡಿಸುವ ಒಂದು ಯಾಕಂದ್ರೆ ಸಾಫ್ಟ್ವೇರ್ ಇಂಜಿನಿಯರ್ಗಳು ಅಂದ್ರೆ ಅವರು ಬಹಳ ಭಿನ್ನವಾದ ಲೋಕದಲ್ಲಿ ಜನ ಮನುಷ್ಯಾತೀತರು ಅವರು ಹೀಗೆಲ್ಲ ಒಂದು ಪರಿಕಲ್ಪನೆ ಸಮಾಜದಲ್ಲಿ ಇದೆ ಆದ್ರೆ ನಾವು ಎಲ್ಲರ ಹಾಗೆ ನಾವು ಸಹ ಆ ಅಚ್ಚ ಕನ್ನಡಿಗರಾಗಿ ನಾವು ಕನ್ನಡವನ್ನು ಪ್ರೀತಿಸ್ತೇವೆ ಬರೀತೇವೆ ಅಂತ ಹೇಳಿ ಕೆಲಸವನ್ನ ಮಾಡ್ತಾ ಇದ್ದೀರಲ್ಲ ಅದು ಬಹಳ ಬಹಳ ಸಂತೋಷವನ್ನು ಕೊಡುತ್ತೆ ಹೀಗೆ ಮಾತುಕತೆ ಆಡಬೇಕು ಆದರೆ ಸಮಯ ಹೇಳ್ತಾ ಇದೆ ಮುಗಿತಾ ಬಂತು ಅಂತ ಹಾಗಾಗಿ ಗ್ರಂಥಗಳನ್ನು ಸಮರ್ಪಿಸುವ ಶುಭ ವೇಳೆ ಬಹಳ ಪ್ರೀತಿಯ ಕೆಲಸ ನಮಗಂತೂ ಈಗ ಪುಸ್ತಕವನ್ನು ಕೊಡ್ತಾ ಇದ್ದೇವೆ ಮೊದಲಿಗೆ ವಸುಧೇಂದ್ರ ಅವರು ದಯವಿಟ್ಟು ಪುಸ್ತಕಗಳನ್ನು ಸ್ವೀಕರಿಸಿ ಮತ್ತಷ್ಟು ಒಳ್ಳೆಯ ಕೃತಿಗಳು ತಮ್ಮಿಂದ ಬರಲಿ ತಮ್ಮ ಅಲೆಮಾರಿ ಬದುಕು ಮತ್ತಷ್ಟು ಯಶಸ್ವಿಯಾಗಿ ಸಾಗಲಿ ಅಂತ ಆಶಿಸ್ತಾ ಇದ್ದೇವೆ ಅಭಿನಂದನೆಗಳು ದತ್ತಾತ್ರೇಯವರಿಂದ ಮತ್ತಷ್ಟು ಒಳ್ಳೆಯ ಕಾದಂಬರಿಗಳನ್ನ ನಾವು ನಿರೀಕ್ಷೆ ಮಾಡ್ತೇವೆ ಸ್ವೀಕರಿಸಿ ಬಿಡುವು ಮಾಡಿಕೊಂಡು ನಮ್ಮ ಸ್ಟುಡಿಯೋಕ್ಕೆ ಬಂದು ನಮ್ಮ ಜೊತೆ ಒಂದಷ್ಟು ಸಮಯವನ್ನ ಕಳೆದಿದ್ದಕ್ಕೆ ಬಹಳ ಬಹಳ ಆಭಾರಿಗಳಾಗಿದ್ದೇವೆ ಕೃತಜ್ಞತೆಗಳು ನಮಸ್ಕಾರ